ಮಲ್ನಾಡ್ ರೆಸಿಪಿಗೆ ಸ್ವಾಗತ. ಇವತ್ತಿನ ಒಂದು ಸಿಂಪಲ್ ಆದಂತಹ ರೆಸಿಪಿ ಟೊಮೆಟೊ ರಸಮ್. ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ರೆಸಿಪಿ. ಯಾವುದೇ ರೀತಿ ಫಂಕ್ಷನ್ ಇತ್ತು ಅಂತ ಹೇಳಿದ್ರು ಮನೇಲಿ ಈ ರೀತಿ ರಸಮನ್ನು ಮಾಡ್ಕೊಳ್ಬೋದು. ಅಂದರೆ ಅನ್ನ ಸಾರು ಆದಮೇಲೆ ನಾವು ರಸಮ್ ಬಡಿಸ್ತೀವಲ್ಲ, ಅದಕ್ಕೆ ಈ ರೀತಿ ರಸಮನ್ನು ಮಾಡ್ಕೊಳ್ಬಹುದು. ಹಾಗೆ ಮನೇಲಿ ಹೆಚ್ಚೇನು ತರಕಾರಿ ಇಲ್ಲ ಅಂತ ಹೇಳಿದಾಗೂ ಕೂಡ ಈ ರಸಮನ್ನು ಮಾಡ್ಕೊಳ್ಬಹುದು. ಸೊ ಬನ್ನಿ ಹಾಗಾದರೆ ಹೇಗೆ ಮಾಡೋದು, ಏನೇನು ತೊಗೊಂಡಿದ್ದೀವಿ ನೋಡೋಣ. ನಾನಿಲ್ಲಿ ಒಂದು ಅರ್ಧ ಹಿಡಿಯಾಗುವಷ್ಟು ಹುಣಸೆಹಣ್ಣನ್ನು ತೊಗೊಂಡಿದ್ದೀನಿ. ತೊಗೊಂಡಿರುವಂಥ ಹುಣಸೆಹಣ್ಣನ್ನು ಒಂದು ಬೌಲಿಗೆ ಸೇರಿಸ್ಕೊಂಡು ತದನಂತರ 1 ಕಪ್ ಆಗುವಷ್ಟು ನೀರನ್ನು ಕೂಡ ಸೇರಿಸಿಬಿಟ್ಟು ಇದನ್ನು 1 ಗಂಟೆ ನೆನಲಿಕ್ಕೆ ಬಿಡೋಣ. 1¼ ಗಂಟೆಯಿಂದ 1 ಗಂಟೆ ಚೆನ್ನಾಗಿ ನೆನೆಯಲಿ. ಸೊ ಚೆನ್ನಾಗಿ ಹುಣಸೆಹಣ್ಣು ನೆಂದಾಗ್ಲೇ ಅದರಲ್ಲಿರುವಂಥ ರಸವನ್ನೆಲ್ಲ ಚೆನ್ನಾಗಿ ಬಿಡೋದದು. ನೋಡಿ, ಈ ರೀತಿ ಕೈಯಲ್ಲೇ ಚೆನ್ನಾಗಿ ಕಿವುಚಿ ಕಿವುಚಿ ರಸವನ್ನು ತೆಕ್ಕೊಳ್ಳಿ. ನಿಮಗೆ ಅಷ್ಟು ನೆನೆಸ್ಲಿಕ್ಕೆ ಟೈಮ್ ಇಲ್ಲ ಅಂತ ಹೇಳಿದರೆ ನೀವು ಬೇಕಂದರೆ ಬಿಸಿನೀರಾದ್ರೂ ಹಾಕಿಬಿಟ್ಟು ನೆನೆಸ್ಬೋದು. ಬಿಸಿನೀರು ಹಾಕಿದರೆ ಒಂದು 10-15 ನಿಮಿಷದ ಒಳಗಡೆ ಆಗಿ ಹುಣಸೆಹಣ್ಣು ಚೆನ್ನಾಗಿ ನೆನೆಯುತ್ತೆ. ಈ ರೀತಿ ಜಿಗುಟನ್ನು ತೆಕ್ಕೊಂಡ್ರೆ ಆಯಿತು. ತದನಂತರ 3 ಮೀಡಿಯಂ ಗಾತ್ರದ ನಾಟಿ ಟೊಮೆಟೊವನ್ನು ಅದೇ ಹುಣಸೆಹಣ್ಣಿನ ರಸದ ಜೊತೆಗೆ ಸೇರಿಸಿಬಿಟ್ಟು ಕೈಯಲ್ಲೇ ಚೆನ್ನಾಗಿ ಕಿವುಚ್ಕೊಳ್ಳಿ. ಟೊಮೆಟೊ ಹಣ್ಣು ಚೆನ್ನಾಗಿ ಹಣ್ಣಾಗಿರಲಿ, ಗಳ್ತಿದ್ರೇ ಒಳ್ಳೆ ರುಚಿ ಕೊಡೋದು. ಸಾಧ್ಯವಾದಷ್ಟು ನಾಟಿ ಟೊಮೆಟೊವನ್ನು ತಗೊಳ್ಳಿ. ಇದು ಹುಳಿಯಾಗಿರೋದ್ರಿಂದ, ನಾಟಿ ಟೊಮೆಟೊ ಹುಳಿಯಾಗಿರೋದ್ರಿಂದ ರಸಮ್ ಒಳ್ಳೆ ರುಚಿ ಕೊಡುತ್ತೆ. ಅದರಲ್ಲಿರುವಂಥ ತಿರುಳಿನಂಶ ಎಲ್ಲ ಚೆನ್ನಾಗಿ ಆಚೆ ಬರೋ ತನಕ ಕೈಯಲ್ಲೇ ಗಟ್ಟಿಯಾಗಿ ಹಿಂಡಿಬಿಟ್ಟು ಕಿವುಚ್ಕೊಳ್ಳಿ. ಅದನ್ನು ಕಿವುಚ್ ಆದಮೇಲೆ ಅದರಲ್ಲಿರುವಂಥ ಸಿಪ್ಪೆಯನ್ನು ಈ ರೀತಿ ತೆಕ್ಕೊಳ್ಬೋದು. ತೆಗಿದೇನು ಕೂಡ ಮಾಡ್ಬೋದು, ನಿಮಗೆ ಬೇಡ ಅನ್ಸ್ರೆ ತೆಕ್ಕೊಳ್ಳಬಹುದು, ಇದು ಆಪ್ಷನಲ್ಲು. ಇದನ್ನು ಪಕ್ಕದಲ್ಲಿ ಎತ್ತಿಟ್ಕೊಂಡು ಇದಕ್ಕೆ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಒಗ್ಗರಣೆ ಪಾತ್ರೆಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ಳೋಣ. ಎಣ್ಣೆ ಬಿಸಿ ಆಗ್ತಿದ್ದಂಗೆ ಇದಕ್ಕೆ 1/2 ಟೀಸ್ಪೂನ್ ಆಗುವಷ್ಟು ಸಾಸಿವೆ, ಹಾಗೆ 1/2 ಟೀಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆ 1 4-5 ಎಸಳು ಆಗುವಷ್ಟು ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಡ ಅನ್ನೋರು ಸ್ಕಿಪ್ ಕೂಡ ಮಾಡ್ಬೋದು. ತದನಂತರ 1 ದೊಡ್ಡದಾಗಿರುವಂಥ ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಕಿದ ಮೇಲೆ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಟು ಹೆಚ್ಚು ಕಡಿಮೆ 1-4 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗಿ ಟ್ರಾನ್ಸ್ಪರೆಂಟ್ ಕಲರ್ ಬರಲಿ. ಇಷ್ಟಾದಮೇಲೆ ಇದಕ್ಕೆ 1 ಒಣಮೆಣಸಿನಕಾಯಿ, ಹಾಗೆ 1 ಗರಿ ಆಗುವಷ್ಟು ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಇದನ್ನು 1-1.5 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಕರಿಬೇವಿನ ಸೊಪ್ಪೆಲ್ಲ ಸ್ವಲ್ಪ ಕ್ರಿಸ್ಪ್ ಆಗಲಿ, ಒಣಮೆಣಸಿನಕಾಯಿ ಎಲ್ಲ ಚೆನ್ನಾಗಿ ಉಬ್ಬಿಬಿಟ್ಟು ಫ್ರೈ ಆಗಬೇಕು. ಸೊ ಇಷ್ಟು ಫ್ರೈ ಆಗ್ತಿದ್ದಂಗೆ ಇದಕ್ಕೆ 1 ಚಿಟಿಕೆ ಆಗುವಷ್ಟು ಇಂಗನ್ನು ಸೇರಿಸ್ಕೊಳ್ಳೋಣ. ಜೀರ್ಣಕ್ಕೆ ತುಂಬ ಒಳ್ಳೆಯದು ಇಂಗು. ಇಂಗು ಹಾಕಿದ ಮೇಲೆ 30-40 ಸೆಕೆಂಡ್ ಫ್ರೈ ಮಾಡಿದರೆ ಸಾಕು. ನೋಡಿ, ಈರುಳ್ಳಿ ಕೊನೆಯಲ್ಲಿ ಇಷ್ಟು ಫ್ರೈ ಆಗಲಿ, ಕಂದು ಬಣ್ಣ ಬಂದಿದೆ. ಸೊ ಇಷ್ಟಾದಮೇಲೆ ಇದಕ್ಕೆ ಇವಾಗ ಮೊದಲೇ ನಾವು ಕಿವುಚಿಟ್ಟಿರುವಂಥ ಹುಣಸೆಹಣ್ಣು ಹಾಗೆ ಟೊಮೆಟೊದ ರಸವನ್ನು ಸೇರಿಸ್ಕೊಳ್ಳೋಣ. ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಕೊಳ್ಳಿ. ತದನಂತರ ನಿಮಗೆ ರಸಮು ಎಷ್ಟು ತೆಳುವಾಗಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ. ನಾನು ಹೆಚ್ಚು ಕಡಿಮೆ 1.5 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ತದನಂತರ ಇಲ್ಲಿ ಮನೆಯಲ್ಲೇ ಮಾಡಿರುವಂತಹ ರಸಮ್ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದರ ರೆಸಿಪಿಯ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹಾಗೆ ಐ ಕಾರ್ಡಲ್ಲಿ ಕೂಡ ಕೊಟ್ಟಿರ್ತೀನಿ. ತದನಂತರ ಇದಕ್ಕೆ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಇವಾಗ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿ ನೋಡ್ಕೊಳ್ಳಿ. ಒಂದೇ ಸರಿ ಜಾಸ್ತಿ ನೀರನ್ನು ಹಾಕ್ಕೊಳ್ಬಾರ್ದು, ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ತುಂಬ ಗಟ್ಟಿ ಇದೆ ಅನಿಸಿದ್ರೆ ಮಾತ್ರ ನೀರನ್ನು ಸೇರಿಸ್ಕೊಳ್ಳೋಣ. ಥಿಕ್ನೆಸ್ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ಉಪ್ಪು, ಖಾರ, ಹುಳಿ ರುಚಿ ನೋಡಿಕೊಂಡು ಕೂಡ ನೀರನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಇಲ್ಲಿ ಗಟ್ಟಿಯಾಗಿದೆ ಸ್ವಲ್ಪ, ಅದಕ್ಕೋಸ್ಕರ ಇನ್ನೂ 1 ಕಪ್ ಆಗುವಷ್ಟು ನೀರನ್ನು ಕೂಡ ಸೇರಿಸ್ಬಿಟ್ಟು ಇದನ್ನು ಮುಚ್ಚಿಬಿಟ್ಟು ಹೆಚ್ಚು ಕಡಿಮೆ 1-8-10 ನಿಮಿಷ ಹೈ ಫ್ಲೇಮಲ್ಲೇ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಈ ರೀತಿ ರೋಲಿಂಗ್ ಬಾಯ್ಲ್ ಆಗಬೇಕು, ಚೆನ್ನಾಗಿ ಕುದಿತಾ ಇದೆ ನೋಡಿ. ಇಷ್ಟಾದಮೇಲೆ ಇದಕ್ಕೆ 1/2 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕಿದ್ರೆ ನಮಗೆ ರುಚಿಯಾದಂತಹ ರಸಮ್ ರೆಡಿ. ತುಂಬ ಸಿಂಪಲ್ ಆದಂತಹ ರುಚಿಯಾದಂತಹ ರಸಮ್ ರೆಸಿಪಿ ಇದು. ಅನ್ನ ಜೊತೆಗೆ ಈ ರೀತಿ ರಸಮನ್ನು ಸರ್ವ್ ಮಾಡಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಹಪ್ಪಳ, ಸಂಡಿಗೆ ಅಥವಾ ಕೋಸಂಬರಿ ಅಥವಾ ಯಾವುದೇ ರೀತಿ ಡ್ರೈ ಪಲ್ಯ, ಉದುರು ಪಲ್ಯ ಇರುತ್ತಲ್ಲ, ಆ ರೀತಿ ಪಲ್ಯವನ್ನು ಮಾಡಿಬಿಟ್ಟು ಸರ್ವ್ ಮಾಡಿ. ತುಂಬ ರುಚಿಯಾಗಿರುತ್ತೆ. ನೋಡಿದ್ರಲ್ವ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಸಿಂಪಲ್ ಆಗಿ ರುಚಿಯಾಗಿ ಈ ರಸಮನ್ನು ಮಾಡ್ಬೋದು ಅಂತ ಹೇಳಿಬಿಟ್ಟು, ಈ ರಸಮ್ ರೆಸಿಪಿ ನಿಮಗೇನಾದ್ರು ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.